ಕರ್ನಾಟಕಕ್ಕೆ ಕಂಟಕವಾಗ್ತಾರಾ ಕಲಬುರಗಿಯ ವೃದ್ಧ ಅನ್ನೋದು, ಸಾವನ್ನಪ್ಪಿರುವಂತಹ ವೃದ್ಧರ ಟ್ರಾವೆಲ್ ಹಿಸ್ಟ್ರಿ ಈಗ ಬಹಿರಂಗವಾಗಿದೆ. ಅದನ್ನ ಕೇಳಿದ್ರೆ ಒಂದು ರೀತಿ ಶಾಕ್ ಆಗುತ್ತೆ, ಆತಂಕ ಹೆಚ್ಚಾಗುತ್ತೆ. ಕಾರಣ ಇರೋದೇ ಆಗಿದೆ, ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಏನು ಅಂತೇಳಿ ಆ ಹಿಸ್ಟ್ರಿನೇ ಆಗಿದೆ. ಸೊ ಹಾಗಾಗಿ ಅದು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇಡೀ ಕರ್ನಾಟಕದ ಜನತೆ ಈಗ ಒಂದಿಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಎಸ್ಪೆಷಲಿ ಕೆಲವು ಜಿಲ್ಲೆಗಳಲ್ಲಂತೂ ಸಿಕ್ಕಾಪಟ್ಟೆ ಟೆನ್ಷನ್ಗೆ ಒಳಗಾಗುವಂತಹ ಸಾಧ್ಯತೆನೇ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಆ ಜಿಲ್ಲೆಯವರು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೇವಲ ಕಲಬುರಗಿಯಲ್ಲಿ ಮಾತ್ರ ಈ ಎಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಸಾಧ್ಯವಾಗುವುದಿಲ್ಲ. ಆ ವೃದ್ಧನ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡಿದಾಗ ಅಲ್ಲಿರುವಂಥ ಜಿಲ್ಲೆಗಳು, ಸುತ್ತಮುತ್ತಲಿರುವಂಥ ಕೆಲ ಜಿಲ್ಲೆಗಳಿದ್ದಾವೆ, ಆ ಜಿಲ್ಲೆಗಳು ಕೂಡ ಸಿಕ್ಕಾಪಟ್ಟೆ ಎಚ್ಚರವನ್ನು ವಹಿಸಬೇಕಾಗಿದೆ. ಸೊ ಯಾರು ಕೊರೋನಾ ಸೋಂಕಿತ ವೃದ್ಧ ಸಾವನ್ನಪ್ಪಿದ್ರೋ ಅವರ ಹಿಂದಿರುವಂತಹ ಹಿಸ್ಟ್ರಿ ಇಲ್ಲಿದೆ ನೋಡಿ. ಫೆಬ್ರವರಿ 29ರಂದು ಬರ್ತಾರೆ. ಸೊ ಹೈದರಾಬಾದ್ನ ಪಂಟೇಚೆರು ಬಳಿ ಟೀಯನ್ನು ವೃದ್ಧ ಕುಡಿದಿರ್ತಾನೆ. ಸೊ ಬಳಿಕ ಕಾರಿನಲ್ಲಿ ಕಲಬುರಗಿ ಕಡೆಗೆ ವೃದ್ಧ ಪ್ರಯಾಣವನ್ನು ಬೆಳೆಸ್ತಾರೆ. ಮಾರ್ಗ ಮಧ್ಯೆ ಕಾರು ನಿಲ್ಲಿಸಿ ಊಟವನ್ನು ಕೂಡ ವೃದ್ಧ ಮಾಡಿರ್ತಾರೆ. ಕಲಬುರಗಿಯ ಕಮಲಾಪುರ ತಾಲೂಕಿನ ಡಾಬಾದಲ್ಲಿ ಈ ವೃದ್ಧ ಊಟವನ್ನು ಮಾಡಿದ್ದಾರೆ. ಮಧ್ಯಾಹ್ನ 3:30ರಿಂದ 4:30ವರೆಗೆ ಊಟವನ್ನು ಮುಗಿಸಿದ್ದಾರೆ. ಸುಮಾರು 1-1.5 ಗಂಟೆ ಅಲ್ಲೇ ಇದ್ದಾರೆ. ಸಂಜೆ 5 ಗಂಟೆಗೆ ಮನೆಯನ್ನು ತಲುಪಿರ್ತಾರೆ. ಅದಾದ ನಂತರ ಫೆಬ್ರವರಿ 29ರಿಂದ ಮಾರ್ಚ್ 6ರವರೆಗೆ ಮನೆಯಲ್ಲೇ ವೃದ್ಧ ಇದ್ದರು. ಮಾರ್ಚ್ 6ರಂದು ವೃದ್ಧನಲ್ಲಿ ಈ ಜ್ವರ ಕಾಣಿಸಿಕೊಂಡಿದೆ. ಸೊ ವೃದ್ಧನ ಮನೆಗೆ ಬಂದು ತಪಾಸಣೆಯನ್ನು ಫ್ಯಾಮಿಲಿ ವೈದ್ಯರು ಬಂದು ಮಾಡಿರ್ತಾರೆ. ಮಾರ್ಚ್ 9ರವರೆಗೆ ವೃದ್ಧನಿಗೆ ಮನೆಯಲ್ಲೇ ತಪಾಸಣೆಯನ್ನು ಮಾಡ್ಕೊಂಡು ಬರ್ತಾರೆ. ಜ್ವರ ಕೆಮ್ಮು ಕಮ್ಮಿ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 9ರಂದು ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಸೊ ಫ್ಯಾಮಿಲಿ ವೈದ್ಯನ ಸೂಚನೆಯ ಮೇರೆಗೆ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಮಾರ್ಚ್ 9ರಂದೇ ರಾತ್ರಿ 10 ಗಂಟೆಗೆ ವೃದ್ಧ ಡಿಸ್ಚಾರ್ಜ್ ಆಗ್ತಾರೆ. ಡಿಸ್ಚಾರ್ಜ್ ಮಾಡಿಕೊಂಡು ಹೈದರಾಬಾದ್ಗೆ ಮತ್ತೆ ವಾಪಸ್ ತೆರಳುತ್ತಾರೆ ಕುಟುಂಬದವರು. ಮಾರ್ಚ್ 10ರಂದು ಹೈದರಾಬಾದ್ ಆಸ್ಪತ್ರೆಗೆ ದಾಖಲಾಗ್ತಾರೆ, ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ಪರಿಸ್ಥಿತಿ ಕೈ ಮೀರಿದ ಹಿನ್ನೆಲೆಯಲ್ಲಿ ಕಲಬುರಗಿಗೆ ವಾಪಸ್ ಬರ್ತಾರೆ. ಮಾರ್ಚ್ 10ರಂದು ಸಂಜೆ ಹೈದರಾಬಾದ್ನಿಂದ ವಾಪಸ್ ಆಗ್ತಾರೆ. ಸೊ ಫೆಬ್ರವರಿ 29, 12:30ಕ್ಕೆ ಸೌದಿಯಿಂದ ಬಂದಿರುವಂಥ ಈ ವೃದ್ಧರ ಟ್ರಾವೆಲ್ ಹಿಸ್ಟ್ರಿಯನ್ನು ನೀವು ಗಮನಿಸ್ಬೋದು. ಮೃತಪಟ್ಟಿರುವಂಥ ವ್ಯಕ್ತಿ ವೃದ್ಧ ಏನಿದ್ದಾರೆ, ಅವರನ್ನು ಹೈದರಾಬಾದ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲೇ ಸಾವನ್ನಪ್ಪಿರ್ತಾರೆ. ಅವ್ರನ್ನ ಬಾಡಿಯನ್ನು ಕೂಡ ಅಲ್ಲಿಂದ ಕರ್ಕೊಳ್ಬೇಕಾದ್ರೆ ತುಂಬ ಟೇಕ್ ಕೇರಿಂದ ಅವ್ರನ್ನ ತೊಗೊಂಡು ಬಂದಿರ್ತಾರೆ. ಅದಾದ ನಂತರ ಆಸ್ಪತ್ರೆಯಲ್ಲಿ ಕೂಡ ತುಂಬ ನೆಗ್ಲಿಜೆನ್ಸ್ ಮಾಡಿಕೊಂಡು ಯಾರ್ಯಾರು ಬೇಕು ಮಾಸ್ಕ್ ಹಾಕ್ಕೊಳ್ಳಾರ್ದೆ ಎಲ್ಲ ಮುಟ್ಟುಬಿಡ್ತಾರೆ. ಹಾಗಾಗಿ ಈಗ ಟೆನ್ಷನ್ ಕಾಡ್ತಾ ಇದೆ. ಹೈದರಾಬಾದ್ನಿಂದ ಕಲಬುರಗಿಯವರೆಗೂ ಕೂಡ ಬರುವಂಥ ಈ ಟ್ರಾವೆಲ್ ಹಿಸ್ಟ್ರಿ ಇದೆಯಲ್ಲ, ಟೆನ್ಷನಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಕಾರಣ ಕೆಲವು ಕಡೆ ಡಾಬಾದಲ್ಲಿ ಊಟ ಮಾಡಿದ್ದಿದೆ, ಇನ್ನೊಂದು ಕಡೆಗೆ ಟೀ ಕುಡಿದಿದ್ದಿದೆ. ಹಾಗಾಗಿ ಅದೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಅವರನ್ನು ಕೂಡ ಪರೀಕ್ಷೆಗೆ ಒಳಪಡಿಸಬೇಕಾಗಿದೆ. ಸೊ ಹಾಗಾಗಿ ನಿಮಗೆ ಬಂದಿರುವಂಥ ದಿನಾಂಕದಿಂದ ಜ್ವರ ಕಾಣಿಸಿಕೊಂಡಿರುವಂಥ ದಿನಾಂಕವನ್ನು ಗಮನಿಸ್ಕೊಳ್ಳಿ. ಫೆಬ್ರವರಿ 29ರಿಂದ ಮಾರ್ಚ್ 6ರವರೆಗೂ ಏನೂ ಗೊತ್ತಾಗಿರಲ್ಲ. ಮಾರ್ಚ್ 6ಕ್ಕೆ ಮಾತ್ರ ಜ್ವರ ಕಾಣಿಸ್ಕೊಳ್ಳುತ್ತೆ. ಓಕೆ, ನನ್ನ ಕಲಬುರಗಿಯ ಸಹೋದರಿ ಪ್ರವೀಣ್ ರೆಡ್ಡಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಈ ಟ್ರಾವೆಲ್ ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ಒಂದು ರೀತಿಯಾದಂಥ ಆತಂಕ. ಆ ಬಂದಿರುವಂಥ ರೂಟು, ಡಾಬಾದಲ್ಲಿ ಊಟ ಮಾಡಿರೋದು, ಟೀ ಕುಡಿದಿರೋದು, ಮತ್ತಿನ್ಯಾರನ್ನ ಟಚ್ ಮಾಡಿದ್ರು, ಇನ್ಯಾರನ್ನ ಸಂಪರ್ಕ ಮಾಡಿದ್ರು, ಭಯಂಕರ ಆತಂಕ ಕೆಡೆ ಮಾಡಿಕೊಡ್ತಾ ಇದೆ. ಅಲ್ಲೇನಾದರೂ ತುಂಬ ಎಚ್ಚರಿಕೆಯನ್ನು ವಹಿಸಿದ್ದಾರಾ ಅಥವಾ ಅವರನ್ನೆಲ್ಲ ಪರೀಕ್ಷೆಗೆ ಒಳಪಡಿಸಿದ್ದಾರಾ? ಹಾ ಅರುಣ್, ಪ್ರಮುಖವಾಗಿ ಆ ಒಂದು ಕೆಲಸ ಇದೀಗ ಆರೋಗ್ಯ ಇಲಾಖೆ ಮಾಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಈ ಒಂದು ಸಾವನ್ನಪ್ಪಿದ ವೃದ್ಧನ ಒಂದು ಕೇಸ್ ಸ್ಟಡಿ ನೋಡಿದ್ರೆ ತುಂಬಾನೇ ಬೆಚ್ಚ ಬೀಳುವ ಫ್ಲೈಟ್ ನಿಂದ ಬರ್ತಾರೆ. ಅದಾದ ಬಳಿಕ ಅಲ್ಲೇ ಒಂದು ಟೀ ಅಂಗಡಿಯಲ್ಲಿ ಟೀ ಕುಡಿತಾರೆ. ಅದಾದ ಬಳಿಕ ಸುಮಾರು ಮಧ್ಯಾಹ್ನ 3:30ರ ಸುಮಾರಿಗೆ ಕಲಬುರಗಿಯ ಒಂದು ಕಮಲಾಪುರದ ಧಾಬಾದಲ್ಲಿ ನಾನ್ ವೆಜ್ ಊಟವನ್ನು ಮಾಡ್ತಾರೆ. ಅದಾದ ಬಳಿಕ ಅವರು ನೇರವಾಗಿ ಕಲಬುರಗಿಗೆ ಬಂದು 29ರಿಂದ 5ನೇ ತಾರೀಕುವರೆಗೂ ಕೂಡ ಅವರ ಸಂಬಂಧಿಕರು, ಸ್ನೇಹಿತರು ಎಲ್ರಿಗೂ ಕೂಡ ಭೇಟಿಯಾಗ್ತಾರೆ. ಪ್ರಮುಖವಾಗಿ ಯಾವ ಸಂಬಂಧಿಕರನ್ನು ಮತ್ತು ಸ್ನೇಹಿತರಿಗೆ ಭೇಟಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಸ್ವಲ್ಪ ಮಾಹಿತಿ ಸಿಕ್ಕಿದ್ದು. 71 ಜನ ಅಂದ್ರೆ ಅವನ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದ ಹಿಡ್ಕೊಂಡು ಅವನು ಯಾರು ನೇರವಾಗಿ ಸಂಪರ್ಕವನ್ನು ಮಾಡಿದ್ದಾರೆ ಅವರೆಲ್ರಿಗೂ ಕೂಡ ಐಸೋಲೇಟೆಡ್ ನಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅದೇ ರೀತಿಯಾಗಿ ಆತನಿಗೆ ಅವರ ಒಂದು ಫ್ಯಾಮಿಲಿ ಡಾಕ್ಟರ್ ಕೂಡ ಚಿಕಿತ್ಸೆಗೆ ಒಂದು ಕೊಟ್ಟಿರ್ತಾರೆ ಮಾರ್ಚ್ 5ರಂದು. ಅದಾದ ಬಳಿಕ ಅವರಿಗೆ ತೀವ್ರತರವಾದಂತಹ ಜ್ವರ ಕಾಣಿಕೊಂಡಂತಹ ಸಂದರ್ಭದಲ್ಲಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ವೃದ್ಧರಿಗೆ ಚಿಕಿತ್ಸೆ ನೀಡಿದಂತಹ ನರ್ಸ್ಗೂ ಕೂಡ ಈಗಾಗಲೇ ಐಸೋಲೇಟೆಡ್ ವಾರ್ಡ್ ಅಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ. ಏನಂದ್ರೆ ಅವ್ರಿಗೂ ಕೂಡ ಶಂಕಿತ ಕರೋನಾ ಇದೆಯಾ ಎಂಬ ಅಂಶ ಇದೀಗ ಒಂದು ಪತ್ತೆಯನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರಮುಖವಾಗಿ ಅರುಣ್,
ಈ ಒಂದು ಫೆಬ್ರವರಿ 29ರಿಂದ ಮಾರ್ಚ್ 5ರವರೆಗೂ ಕೂಡ ಇಲ್ಲಿವರೆಗೂ ಕೂಡ ಇನ್ನೊಂದಿಷ್ಟು ಜನರನ್ನು ಭೇಟಿಯಾಗಿರುವ ಬಗ್ಗೆ ಯಾವ ಕೂಡ ಮಾಹಿತಿಗಳನ್ನು ಕಲೆ ಹಾಕಬೇಕಾಗಿದೆ. ಅದೇ ರೀತಿಯಾಗಿ ಇವರು ಫ್ಯಾಮಿಲಿ ಡಾಕ್ಟರ್ ಏನು ಅಂತ, ಫ್ಯಾಮಿಲಿ ಡಾಕ್ಟರ್ ಅತಿ ಹೆಚ್ಚಾಗಿ ಟಚ್ ಮಾಡಿರ್ತಾರೆ, ಪರೀಕ್ಷೆಯನ್ನ ಮಾಡಿರ್ತಾರೆ, ಎಲ್ಲವೂ ಇರುತ್ತೆ. ಫ್ಯಾಮಿಲಿ ಡಾಕ್ಟರ್ ಈಗ ಚಿಕಿತ್ಸೆಗೆ ಒಳಪಡಿಸಿದ್ದಾರೆ ಹೇಗೆ ಅರುಣ್? ಈಗ ಪ್ರಮುಖವಾಗಿ ಏನಂದ್ರೆ ಈ ಹಿಂದೆ ಅವರಿಗೆ ಒಂದು ಮನೆಯಲ್ಲಿ ಚಿಕಿತ್ಸೆ ಕೊಟ್ಟಂತಹ ಫ್ಯಾಮಿಲಿ ಡಾಕ್ಟರ್ ಅವರನ್ನು ಕೂಡ ಈಗ ಚಿಕಿತ್ಸೆಗೆ ಒಳಪಡಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅವರು ಯಾವ ಧಾಬಾದಲ್ಲಿ ಊಟ ಮಾಡಿದ್ರು, ಅಲ್ಲಿರುವಂತಹ ಒಂದು ಸಪ್ಲೈಯರ್ ಆಗಿರ್ಬೋದು, ಒಂದು ಕ್ಯಾಶಿಯರ್ ಆಗಿರ್ಬೋದು, ಇವ್ರಿಗೂ ಕೂಡ ಒಂದು ಶಂಕಿತ ಒಂದು ಕರೋನಾ ತಗುಲುವಂತಹ ಚಾನ್ಸಸ್ ಇದೆ. ಹೀಗಾಗಿ ಅವ್ರಿಗೂ ಕೂಡ ಐಸೋಲೇಟೆಡ್ ವಾರ್ಡ್ಗೆ. ಪ್ರವೀಣ್, ಅತಿ ಹೆಚ್ಚು ಆತಂಕಕಾರಿ ವಿಚಾರ ಏನು ಅಂತಂದ್ರೆ, ಫ್ಯಾಮಿಲಿ ಡಾಕ್ಟರ್ ಇವರನ್ನ ಪರೀಕ್ಷೆ ಮಾಡಿ ವಾಪಸ್ ಹೋದಾಗ, ಎಲ್ಲಾದ್ರೂ ಕ್ಲಿನಿಕ್ ಅಲ್ಲಿ ಹೋದಾಗ ಇನ್ಯಾವ ಪೇಷಂಟ್ ಗಳನ್ನ ಚೆಕ್ ಮಾಡಿದ್ರು, ಇನ್ನೇನೇನಾಯ್ತು, ಅದ್ರ ಬಗ್ಗೆ ಏನಾದ್ರು ಹಿಸ್ಟ್ರಿ ತಗೊಂಡಿದಾರ ಪ್ರವೀಣ್? ಎಸ್, ಇದ್ರ ಬಗ್ಗೆನೆ ಬ್ರೀಫ್ ಮಾಡಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ರು 10:30ಕ್ಕೆ. ಆದ್ರೆ ಸೆಕ್ರೆಟರಿಯೇಟ್ ಇಂದ ಒಂದು ವಿಡಿಯೋ ಕಾನ್ಫರೆನ್ಸ್ ಇರುವ ಸಲುವಾಗಿ ಈಗ ಆ ಒಂದು ಸುದ್ದಿಗೋಷ್ಠಿ 12:30ಕ್ಕೆ ಶಿಫ್ಟ್ ಆಗಿದೆ ಅರುಣ್. ಆ ಒಂದು ಸಂದರ್ಭದಲ್ಲಿಯೇ ಇದರ ಬಗ್ಗೆ ಒಂದು ನಿಖರವಾದಂತಹ ಮಾಹಿತಿ ಬರಬೇಕಾಗಿದೆ. ಯಾಕಂದ್ರೆ ಆ ಒಂದು ಇವರಿಗೆ ಮನೆಯಲ್ಲಿ ಚಿಕಿತ್ಸೆ ನೀಡಿದಂತಹ ಇವರ ಫ್ಯಾಮಿಲಿ ಡಾಕ್ಟರ್ಗೆ ಒಂದು ಚಿಕಿತ್ಸೆಗೆ ಒಳಪಡಿಸಿದ್ದಾರೆ, ಮತ್ತು ಅವರು ಇನ್ನು ಯಾರಿಗೂ ಒಂದು ಟಚ್ ಮಾಡಿ ಒಂದು ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ, ಇದೆಲ್ಲದರ ಬಗ್ಗೆ ಒಂದು ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕವನ್ನ ಮಾಡ್ತೀನಿ. ಕಲಬುರಗಿಯಲ್ಲಿ ಸಾವನ್ನಪ್ಪಂತ ವೃದ್ಧ ಹೈದರಾಬಾದ್ಗೆ ಹೋಗ್ತಾರೆ, ಹೈದರಾಬಾದಿಂದ ಆಸ್ಪತ್ರೆಯಿಂದ ವಾಪಸ್ಸಾದ ವೃದ್ಧನಿಗೆ ಏನಾಯ್ತು ಅನ್ನೋದೇ ಪ್ರಶ್ನೆ. ಸೊ ಆಂಬ್ಯುಲೆನ್ಸ್ ನಲ್ಲಿ ಕಲಬುರಗಿಯ ವೃದ್ಧ ಸಾವನ್ನಪ್ಪಿರ್ತಾರೆ. ಸೊ ನಂತರ ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ, ಅಂದ್ರೆ ಸಾವನ್ನಪ್ಪಿದ ನಂತರ ಜಿಮ್ಸ್ ಆಸ್ಪತ್ರೆ ಕರ್ಕೊಂಡು ಬರ್ತಾರೆ. ವೃದ್ಧನ ಸಾವಿನ ಬಗ್ಗೆ ಜಿಮ್ಸ್ ಆಸ್ಪತ್ರೆ ವೈದ್ಯರಿಂದ ಘೋಷಣೆ ಮಾಡ್ತಾರೆ, ಸಾವನ್ನಪ್ಪಿದ್ದಾರೆ ಅಂತ. ಸೊ ಹೈದರಾಬಾದ್ ಆಸ್ಪತ್ರೆಯಿಂದ ವಾಪಸ್ಸಾದಂತಹ ವೃದ್ಧನಿಗೆ ದಾರಿ ಮಧ್ಯದಲ್ಲೇ ಆಂಬ್ಯುಲೆನ್ಸ್ ನಲ್ಲಿ ಸಾವು ಸಂಭವಿಸುತ್ತೆ. ಗಮನಿಸಿಕೊಳ್ಳಿ, ಜಿಮ್ಸ್ ಆಸ್ಪತ್ರೆಗೆ ಸಾವಿನ ನಂತರ ತೆಗೆದುಕೊಂಡು ಬರ್ತಾರೆ. ವೃದ್ಧನ ಸಾವಿನ ಬಗ್ಗೆ ಜಿಮ್ಸ್ ಆಸ್ಪತ್ರೆ ವೈದ್ಯರು ಅಧಿಕೃತವಾಗಿ ಹೇಳ್ತಾರೆ, ಇಲ್ಲ ಸಾವಾಗಿದೆ ಅಂತ. ಸೊ ಈ ಬೆಳವಣಿಗೆಯ ಮಧ್ಯದಲ್ಲಿ ಏನೆಲ್ಲ ಆಯಿತು, ಆಂಬ್ಯುಲೆನ್ಸ್ ನಲ್ಲಿ ಬಂದಿದ್ದು, ಇವೆಲ್ಲವನ್ನ ನೀವು ಗಮನಿಸಬಹುದು. ಸೊ ಆಂಬ್ಯುಲೆನ್ಸ್ ನಲ್ಲಿ ಕಲಬುರಗಿಯ ವೃದ್ಧ ಸಾವನ್ನಪ್ತಾನೆ, ಅದಾದ ನಂತರ ಜಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬರ್ತಾರೆ, ದಾಖಲು ಮಾಡ್ತಾರೆ. ಅಲ್ಲಿ ಅಧಿಕೃತವಾಗಿ ಜಿಮ್ಸ್ ಆಸ್ಪತ್ರೆಯ ವೈದ್ಯರು ಘೋಷಣೆಯನ್ನ ಮಾಡ್ತಾರೆ, ವೃದ್ಧ ಸಾವನ್ನಪ್ಪಿದ್ದಾರೆ ಅಂತ. ಇದು ವೃದ್ಧನ ಡೆತ್ ಹಿಸ್ಟ್ರಿ. March 11ರಂದು ವೃದ್ಧನ ಅಂತ್ಯಕ್ರಿಯೆ ನಡೆಯುತ್ತೆ, 12ರಂದು ತೆಲಂಗಾಣ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಡಲಾಗುತ್ತೆ. 71 ಜನರ ಜೊತೆ ವೃದ್ಧನ ಸಂಪರ್ಕದ ಬಗ್ಗೆ ಮಾಹಿತಿ ಬಹಿರಂಗವಾಗುತ್ತೆ. ವೃದ್ಧನ ಕುಟುಂಬ, ಏರಿಯಾದ ಜನ, ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದವರ ಮೇಲೆ ನಿಗಾ ಇಡಲಾಗುತ್ತೆ. ಹೈದರಾಬಾದ್ ಆಸ್ಪತ್ರೆಯಿಂದ ವಾಪಸ್ಸಾದಂಥ ವೃದ್ಧನ ಡೆತ್ ಹಿಸ್ಟ್ರಿ ಇದಿಷ್ಟು. ವೃದ್ಧನ ಡೆತ್ ಹಿಸ್ಟ್ರಿಯನ್ನು ಗಮನಿಸ್ಕೊಳ್ತಾ ಇದ್ರೆ ಇದರ ಮಧ್ಯದಲ್ಲಿ ಯಾರ್ಯಾರ ಸಂಪರ್ಕ ಹೇಗಾಯಿತು ಅನ್ನೋದೇ ತುಂಬ ಆತಂಕಕಾರಿ ವಿಚಾರ ಅದು. ಅದರಲ್ಲಿ ಯಾರ್ಯಾರಿದ್ದಾರೋ, ಹೇಗೇಗಾಗಿತ್ತು ಆಂಬ್ಯುಲೆನ್ಸ್ ಅವರನ್ನು, ಆದ ನಂತರ ಇನ್ಯಾರನ್ನಾದರೂ ಆಂಬ್ಯುಲೆನ್ಸಲ್ಲಿ ಕೂತ್ರ, ಇವೆಲ್ಲವನ್ನು ಪರಿಶೀಲನೆ ಮಾಡಬೇಕಾಗಿದೆ. ಸದ್ಯಕ್ಕೆ ಇದಿಷ್ಟು ವೃದ್ಧನ ಡೆತ್ ಹಿಸ್ಟ್ರಿ. ಹಾಗಾಗಿ ತುಂಬ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಇದೆಲ್ಲವೂ ಕೂಡ. ಎಸ್ ಪ್ರವೀಣ, ನನ್ನ ಕಲಬುರಗಿಯ ಸಹೋದ್ಯೋಗಿ, ಈ ಒಂದು ಡೆತ್ ಹಿಸ್ಟ್ರಿಯನ್ನು ನೋಡ್ತಾ ಇದ್ರೆ ಭಯಂಕರ ಆತಂಕಕ್ಕೆ ಎಡೆ ಮಾಡಿಕೊಡುವಂಥ ವಿಚಾರ ಇದು. ಸೊ ಆ್ಯಂಬ್ಯುಲೆನ್ಸ್ನಲ್ಲಿ ಡೆತ್ ಆದಾಗ ಅವ್ರನ್ನ ಕರ್ಕೊಂಡು ಬಂದಾಗ ಆ್ಯಂಬ್ಯುಲೆನ್ಸ್ನಲ್ಲಿ ಮತ್ತಾರಾದ್ರೂ ನೆಕ್ಸ್ಟ್ ಆಗಿದ್ದರು, ಅದರಲ್ಲಿ ಮತ್ತಾರು ಟ್ರಾವೆಲ್ ಮಾಡಿದ್ರು, ಇವೆಲ್ಲವೂ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಏನಾದರೂ ಎಚ್ಚರಿಕೆಯನ್ನು ತೆಗೆದುಕೊಂಡಿದ್ರಾ ಇದ್ರ ಬಗ್ಗೆ ಪ್ರವೀಣ್? ಇಲ್ಲ ಅರುಣ್, ಪ್ರಮುಖವಾಗಿ ಅಂದ್ರೆ ಈ ಒಂದು ವ್ಯಕ್ತಿ ಮೃತಪಟ್ಟಂತಹ ಸಂದರ್ಭದಲ್ಲಿ ಈತ ಕರೋನಾ ಸಂಶಯದಿಂದ ಸಾವನ್ನಪ್ಪಿದ್ದಾನೆ ಅಂತ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿದುಕೊಂಡಿದ್ರು. ಹೀಗಾಗಿ ಅಷ್ಟೊಂದು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಿಲ್ಲ. ಆದ್ರೆ ಆತನ ಶವವನ್ನು ತೆಗೆದುಕೊಂಡು ಶವಾಗಾರದವರೆಗೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ತಂದಿದ್ದಾರೆ. ಆದ್ರೆ ಪ್ರಮುಖವಾಗಿ ಈ ಒಂದು ಆಂಬ್ಯುಲೆನ್ಸ್ ಅನ್ನು ಹೈದರಾಬಾದ್ನ ಒಬ್ಬ ವಾಹನ ಚಾಲಕ ತೆಗೆದುಕೊಂಡು ಬರ್ತಾನೆ ಆ ಆಂಬ್ಯುಲೆನ್ಸ್. ಆತನಿಗೆ ಏನಾದ್ರೂ ಒಂದು ಈ ಒಂದು ಶಂಕಿತ ಕೊರೋನಾ ಮಹಾಮಾರಿ ಕಾಯಿಲೆ ಅಂಟಿದೆಯಾ ಅನ್ನೋದ್ರ ಬಗ್ಗೆ ಫಸ್ಟ್ ಅಲ್ಲಿ ತನಿಖೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಆ ವೃದ್ಧ ಎಲ್ಲಿ ಒಂದು ಟೀ ಅಂಗಡಿಯಲ್ಲಿ ಒಂದು ಚಹಾ ಕುಡಿದಿದ್ದ, ಆ ಒಂದು ಟೀ ಅಂಗಡಿಯ ಒಂದು ಆತನಿಗೂ ಕೂಡ ಒಂದು ಈ ಒಂದು ಕೊರೋನಾ ಪರೀಕ್ಷೆ ಮಾಡಬೇಕಾಗಿದೆ. ಅದೇ ರೀತಿಯಾಗಿ ಅಲ್ಲಿಂದ ನೇರವಾಗಿ ಸುಮಾರು 3:30 ಅಂದ್ರೆ ಫೆಬ್ರವರಿ 29ರಂದು ಕಲಬುರಗಿಯ ಕಮಲಾಪುರ ಧಾಬಾದಲ್ಲಿ ನಾನ್ ವೆಜ್ ಊಟ ಮಾಡ್ಕೊಂಡು ಬರ್ತಾರೆ. ಸೊ ಅಲ್ಲಿ ಇರುವಂತಹ ವೇಟರ್ ಯಾರಾಗಿರ್ಬೋದು ಮತ್ತೆ ಕ್ಯಾಶಿಯರ್ ಇವ್ರು ಯಾರಿದ್ದಾರೆ, ಅವರಿಗೂ ಕೂಡ ಈ ಒಂದು ಶಂಕಿತ ಕೊರೋನಾ ಕಾಯಿಲೆ ತಗಲಿದೆಯಾ ಎಂಬುದ್ರ ಬಗ್ಗೆ ಅವರನ್ನು ಕೂಡ ಚಿಕಿತ್ಸೆಗೆ ಒಳಪಡಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದಾದ ಬಳಿಕ February 29ರಿಂದ March 5ರವರೆಗೂ ಕೂಡ ಅವರ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಎಷ್ಟು ಜನ, ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಕೇವಲ 71 ಜನ ಅಂತ
ಈಗಾಗಲೇ ಅವರು ಗುರುತಿಸಿದ್ದಾರೆ. ಆದ್ರೆ ಪ್ರಮುಖವಾಗಿ ಇನ್ನು ಹಲವು ಜನ ಈ ಒಂದು ಸರಿ ನಾನು ಇಂಟರ್ಪ್ಟ್ ಮಾಡ್ತಾ ಇದ್ದೀನಿ ಪ್ರವೀಣ್, ವೃದ್ಧರ ಜೊತೆಗೆ ಸಂಪರ್ಕ ಇರುವಂತವ್ರು 71 ಆಯ್ತು, ಈಗ ಮಗಳಲ್ಲೂ ಕೂಡ ಪಾಸಿಟಿವ್ ಕಾಣಿಸ್ಕೊಂಡಿದೆ. ಮಗಳು ಯಾರ ಸಂಪರ್ಕದಲ್ಲಿ ಇದ್ರು ಅನ್ನೋದು ಕೂಡ ಮುಖ್ಯವಾಗುತ್ತೆ ಅಲ್ಲ, ಯಾರ ಜೊತೆ ಒಡನಾಟ ಇಟ್ಕೊಂಡಿದ್ರು ಅನ್ನೋದು ಮುಖ್ಯ ಆಗುತ್ತೆ. ಅವ್ರು ಎಲ್ಲಿ ಹೋಗಿದ್ರು, ಅವ್ರನ್ನ ಟಚ್ ಮಾಡಿದವ್ರು ಯಾರು, ಇವೆಲ್ಲವೂ ಕೂಡ ಬರುತ್ತೆ. ಅದನ್ನೇನಾದ್ರೂ ಗಮನಿಸ್ತಾ ಇದ್ದಾರಾ ಅರುಣ್? ಈ ಒಂದು ಪ್ರಕರಣ ಆಳ ಆಗಿದಷ್ಟು ಮತ್ತಷ್ಟು ಡೆಪ್ತ್ ಆಗಿ ಹೋಗ್ತಾ ಇದೆ. ಯಾಕಂದ್ರೆ ಈ ವೃದ್ಧನ ಮಗಳಿಗೆ ಒಂದು ಕಾಯಿಲೆ ತಗಲಿದ್ದು, ಆಕೆಯ ಕುಟುಂಬ ಅಂದ್ರೆ ಆಕೆಯ ಒಂದು ಕುಟುಂಬದ ಆಕೆಯ ಪತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಈಗ ಅವರನ್ನು ಕೂಡ ಈಗ ಚಿಕಿತ್ಸೆಗೆ ಒಳಪಡಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಅದೇ ರೀತಿಯಾಗಿ ಅವರೇನಾದ್ರೂ ಬೇರೆ ಕಡೆ ಹೋಗಿದ್ದಾರಾ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ಬೇಕಾಗಿದೆ. ಪ್ರಮುಖವಾಗಿ ಅರುಣ್, ಇಲ್ಲಿ ಈ ಒಂದು ವೃದ್ಧನಿಗೆ ಚಿಕಿತ್ಸೆ ನೀಡಿದಂತಹ ಖಾಸಗಿ ಆಸ್ಪತ್ರೆಯ ನರ್ಸ್ ಕೂಡ ಈ ಒಂದು ಶಂಕಿತ ಕೊರೋನಾ ಕಾಯಿಲೆ ಇದೆ ಅಂತ ಈಗಾಗಲೇ ಅವರಿಗೆ ಐಸೋಲೇಟೆಡ್ ವಾರ್ಡ್ ನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿರುವಂತಹ ಈಗಾಗಲೇ ಒಂದು ಕಲಬುರಗಿಯ ಖಾಸಗಿ ಆಸ್ಪತ್ರೆಯನ್ನು ಆಸ್ಪತ್ರೆಯಲ್ಲಿ ವೃದ್ಧನಿಗೆ ಚಿಕಿತ್ಸೆ ಕೊಟ್ಟಿದ್ದಾರೆ. ಆ ವೈದ್ಯರನ್ನು ಕೂಡ ಈಗಾಗಲೇ ಐಸೋಲೇಟೆಡ್ ವಾರ್ಡ್ ನಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಾ ಇದೆ. ಅವರಲ್ಲೂ ಕೂಡ ಕರೋನಾ ಪಾಸಿಟಿವ್ ಅಥವಾ ನೆಗೆಟಿವ್ ಇದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದಂತೂ ನಿಜ ಅರುಣ್, ಈ ಒಂದು ವೃದ್ಧನ ಸಾವು ಇದೀಗ ಕಲಬುರಗಿಯ ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಕೇವಲ ಇದು ಹೆಂಗಂದ್ರೆ ಚೈನ್ ಸಿಸ್ಟಮ್ ನಲ್ಲಿ ಈ ಒಂದು ಕರೋನಾ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ಸಾಧ್ಯತೆ ಇರೋದ್ರಿಂದ ಈ ವೃದ್ಧನಿಂದ ಮಗಳಿಗೆ, ಮಗಳಿಂದ ಮತ್ತೆ ಯಾರಿಗೆ, ಮತ್ತೆ ಅದೇ ರೀತಿಯಾಗಿ ಇನ್ನು ಐಸೋಲೇಟೆಡ್ ವಾರ್ಡ್ ನಲ್ಲಿ ಇರುವಂತಹ ಎಷ್ಟು ಜನರಿಗೆ ಈ ಒಂದು ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಎಲ್ಲದರ ಮೇಲೆ ಕೂಡ ಜಿಲ್ಲಾಡಳಿತ ಅತ್ಯಂತ ಗಂಭೀರವಾಗಿ ಒಂದು ಚಿಂತನೆ ನಡೆಸ್ತಾ ಇದೆ. ಅದೇ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ. ಅರುಣ್, ಪ್ರಮುಖವಾಗಿ ಸುಮಾರು 3 ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಅಲ್ಲಿ ಪ್ರಮುಖವಾಗಿ 2 ಅಂಶಗಳನ್ನು ಹೇಳ್ತಾರೆ. ನಾವು ESI ಆಸ್ಪತ್ರೆಯಲ್ಲಿ 200 ಬೆಡ್ಗಳ ಒಂದು ಐಸೋಲೇಟೆಡ್ ವಾರ್ಡ್ ಅನ್ನು ಈಗಾಗಲೇ ತೆಗೆದಿದ್ದೇವೆ. ಇನ್ನೂ ಬೇಕಾದ್ರೆ 200 ಬೆಡ್ಗಳ ಆಸ್ಪತ್ರೆ ಅಂದ್ರೆ ಅಲ್ಲಿ ಐಸೋಲೇಟೆಡ್ ವಾರ್ಡ್ಗೆ ನಾವು ಬೇಕಾದ್ರೂ ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ ಅಂತ. ಎಲ್ಲೋ ಒಂದು ಕಡೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಈ ಒಂದು ಕಾಯಿಲೆ ಇನ್ನೂ ಹಲವರಿಗೆ ಹಲವರಿಗೂ ಕೂಡ ಸೋಂಕಿನ ಶಂಕೆ ಇರುವ ಹಿನ್ನೆಲೆಯಲ್ಲಿ ಇಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇಡೀ ಭಾರತದಲ್ಲೇ ಸುಮಾರು 200 ಬೆಡ್ ಮತ್ತು ಸುಮಾರು ಮತ್ತೆ ಇನ್ನೂ 200 ಬೆಡ್ ಬೇಕಾದ್ರೂ ಕೂಡ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದೆ ನೋಡಿದ್ರೆ, ಎಲ್ಲೋ ಒಂದ್ ಕಡೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೋ ಬೇಕಾದಂತ ಎಲ್ಲಾ ಸ್ಟೆಪ್ ಗಳನ್ನು ತೆಗೆದುಕೊಂಡಿದ್ದು ಈ ಒಂದು ಸಂಖ್ಯೆ ಇನ್ನೂ ಹೆಚ್ಚಿಗೆ ಆದರೂ ಕೂಡ ಅಚ್ಚರಿ ಇಲ್ಲ ಅರುಣ್. ಓಕೆ ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.